ಇದು ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಯ ಮುಂಭಾಗ ಇರುವಂಥ ಪ್ರವೇಶ ದ್ವಾರ. ಆ ಪ್ರವೇಶ ದ್ವಾರದ ಅಕ್ಕಪಕ್ಕ ಎರಡೂ ಬದಿಯಲ್ಲಿರುವಂಥ ಇದು ಪಾರಿವಾಳದ ಏನು ಪೋಸ್ಟ್ ಬಾಕ್ಸ್ ಅಂತ ಕರಿತೀವಿ ನಾವು, ಇದು ಪಾರಿವಾಳದ ಪೋಸ್ಟ್ ಬಾಕ್ಸ್ ಪಿಜನ್ ಹೌಸ್ ಇದು, ಪಿಜನ್ ಲಾಫ್ಟ್ ಇದು. ಸೊ ಹಾಗೆ ಈಗ ಅಕ್ಕಿನ ಅವರು ಹೆಸರು ಕೇಳಿದ್ರು, ಅಕ್ಕಿನ ಹೇಗೆ ಟ್ರೈನ್ ಮಾಡ್ತಾಯಿದ್ರು, ಅವರು ಹೇಗೆ ಆರಿಸ್ತಾ ಇದ್ರು ಅಂತ ನಮ್ಗೆ ಒಂದು ಅನುಭವ ಅಥವಾ ನಮಗೊಂದು ಮಾಹಿತಿ ಸಿಕ್ಕಿರೋ ಪ್ರಕಾರ, ನಮ್ಮ ತಾತ ಬಂದಿಯವರು ಮೈಸೂರವರೇ ಅವರು, ಮತ್ತು ನಮ್ಮ ತಂದೆಯೂ ಕೂಡ ಮೈಸೂರವರೇ, ನಾವು ಕೂಡ ಮೈಸೂರವರೇ ಸ್ಥಳೀಯರು. ನಮ್ಮ ತಾತ ನಮ್ಮಪ್ಪ ಹೇಳೋ ಪ್ರಕಾರ ನಮ್ಮ ತಾತ ಅವರು ಅಕ್ಕಿಗಳನ್ನು ಪಾರಿವಾಳನ ಹಾರಿಸ್ತಾ ಇದ್ರಂತೆ. ಪಾರಿವಾಳನ ಹಾರಿಸಿ ಅವರು ನಮ್ಮ ತಾತ ಹಾರಿಸಿದ ಪಾರಿವಾಳ ತುಂಬ ಎತ್ತರದಲ್ಲಿ ನಿಂತು ಅದು ಪ್ರೈಸ್ನ ಗೆದ್ದು ಮೈಸೂರು ಮಹಾರಾಜರು ಅದಕ್ಕೆ ಅವಾರ್ಡ್ ಕೂಡ ಕೊಟ್ಟಿರಂತೆ, ಶಬಾಷ್ ಅಂತ ಹೇಳಿರಂತೆ ನಮ್ಮ ತಾತಂಗೆ. ಅವರು ಅಕ್ಕಿಯನ್ನು ಹಾರಿಸಿದ್ರು. ಆ ಒಂದು ಮಾಹಿತಿಯ ಪ್ರಕಾರ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿರೋದು ಏನಂದರೆ, ಪಾರಿವಾಳವನ್ನು ಅವರು ಹೇಗೆ ಟ್ರೈನ್ ಮಾಡ್ತಿದ್ರು ಅಂತಂದರೆ, ಪಾರಿವಾಳದ ರೆಕ್ಕೆಗಳೇನಿದೆ ಆ ರೆಕ್ಕೆನ ಕಿತ್ಬಿಡ್ತಾರೆ, ಆರೋದಕ್ಕೆ ಬಿಡಲ್ಲ ಅದನ್ನು, ರೆಕ್ಕೆ ಫುಲ್ ಕಿತ್ತಾಗ ಪಾರಿವಾಳದಲ್ಲಿ ಕೂರಿಸ್ತಾರೆ. ಅಲ್ಲಿ 5 ದಿನ 6 ದಿನ 15 ದಿನ 1 ತಿಂಗಳು ಅಕ್ಕಿನ ಅಲ್ಲೇ ಕೂರಿಸ್ತಾರೆ, ಅಲ್ಲಿ ತನಕ ರೆಕ್ಕೆ ಬೆಳೀತೆ. ಕೂತು ಕೂತು ಅದನ್ನು ಅಭ್ಯಾಸ ಮಾಡಿದಾಗ ಅದನ್ನೇ ಮಾಡ್ತಾರೆ, ಇಲ್ಲಿಂದ ತಗೊಂಡೋಗಿ ಒಂದು 30-40 ದೂರದಲ್ಲಿ ಅಕ್ಕಿಯನ್ನು ಬಿಡ್ತಾರೆ. ಅಕ್ಕಿ ಮತ್ತೆ ಬಂದು ಇಲ್ಲೇ ಕೂರುತ್ತೆ, ಮತ್ತೆ ಅದು ಒಂದು ವಾರ ಟ್ರೈನಿಂಗ್ ಆದಮೇಲೆ ಮತ್ತೆ ಅದನ್ನು ತಗೊಂಡೋಗಿ ಮತ್ತೆ ಇನ್ನೂ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಿಡ್ತಾರೆ. ಅದು ಅಕ್ಕಿ ಬಂದು ಅಲ್ಲೇ ಕೂರ್ತಾ ಇರ್ತದೆ, ಅಲ್ಲೇ ಕೂತಿ ಅದೇ ಅಭ್ಯಾಸ ಆಗಿ ಆ ಥರ ಆದಾಗ ಈ ರೀತಿ ಮಾಡಿ ಅಭ್ಯಾಸ ಮಾಡಿ ಏನು ಮಾಡ್ತಾರೆ, ಇವರ ಒಂದು ಟೆರಿಟರಿ ಏನಿರ್ತದೆ, ಇವರ ಸಾಮ್ರಾಜ್ಯ ಏನಿರ್ತದೆ, ಆ ಸಾಮ್ರಾಜ್ಯ ಒಳಪಟ್ಟ ಬೇರೆ ಸಾಮಂತ ರಾಜರುಗಳಿರ್ತಾರಲ್ಲ, ಆ ಸಾಮಂತ ರಾಜರುಗಳ ಜಾಗದಿಂದ ಇಲ್ಲಿಂದ ಅಕ್ಕಿನ ಆರಿಸ್ತಾರೆ. ಆ ಆರಿಸಿ ಅಭ್ಯಾಸ ಮಾಡಿ ಒಂದೊಂದು ರಾಜರಿಗೆ ಒಂದೊಂದು ಜಾಗಕ್ಕೆ ಒಂದೊಂದು ಅಕ್ಕಿಯನ್ನು ಇಟ್ಕೊಂಡಿರ್ತಾರೆ ಅವರು. ಸೊ ಆ ಹಕ್ಕಿಗೆ ಏನಾದ್ರು ಸಡನ್ನಾಗಿ ಏನೋ ಇವರು ಒಂದು ಮಿಲಿಟ್ರಿ ಬಗ್ಗೆ, ಸೈನ್ಯದ ಬಗ್ಗೆ, ಮತ್ತೊಂದು ಪರ್ಸ್ನಲ್ ಬಗ್ಗೆ ಮಾಹಿತಿ ಶೇರ್ ಮಾಡಬೇಕು ಅಥವಾ ಅವ್ರ ಮಾಹಿತಿ ಕೊಡಬೇಕು ಅಂದಾಗ ಆ ಹಕ್ಕಿಗಳನ್ನು ಆ ಸಂಬಂಧಪಟ್ಟ ರಾಜರ ಟೆರಿಟರಿಗಳಿಗೆ ಅದನ್ನು ಹಾರಿಬಿಡ್ತಾ ಇರ್ತಾರೆ. ಹಾಗೆಯೇ ಇವ್ರ ಹತ್ರ ಹೇಗೆ ಅಕ್ಕಿ ಇದೆ ಅದೇ ಥರ ಅಕ್ಕಿ ಸಾಮಂತ ರಾಜರುಗಳ ಹತ್ರನೂ ಇರ್ತದೆ. ಸೊ ಆ ಸಾಮಂತ ರಾಜರುಗಳು ಅಕ್ಕಿ ಬಿಟ್ಟಾಗ ಅದು ಬಂದಿಲ್ಲಿ ಕೂತಿ ಇಲ್ಲ ಒಳಗಡೆ ಲೆಟ್ರನ್ನು ಹಾಕ್ಬೋದು, ಇಲ್ಲ ಕೆಲವೊಂದು ಸಲ ಅವರು ಲೆಟ್ರ್ಗಳನ್ನು ಚಿಕ್ಕ ಚಿಕ್ಕ ಚೀಟಿಯನ್ನು ಕಟ್ಟಿ ಆ ಪಾರಿವಾಳದ ಕಾಲುಗಳಿಗೆ ಕಟ್ತಾ ಇರೋದು, ಅದು ಬಂದಿಲ್ಲಿ ಕೂರ್ತಾ ಇತ್ತು, ಕೆಲವೊಂದು ಒಳಗಡೆ ಹಾಕ್ಬೋದು, ಕೆಲವೊಂದು ಕೂತಾಗ ಇಲ್ಲೆಲ್ಲ ಅವಾಗ ಸೈನಿಕರಿರ್ತಾಯಿದ್ರಲ್ವ, ಸದಾ ಸೈನಿಕರಿರ್ತಾಯಿದ್ರು, ಇದನ್ನು ಕಾಯ್ತಾ ಇದ್ದರು, ಅವರು ಅಕ್ಕಿನ ಅಬ್ಸರ್ವ್ ಮಾಡಿ ನೋಡ್ತಾರೆ, ಓಕೆ ಅಕ್ಕಿ ಬಂದಿದೆ ಕೂತಿದೆ ಏನೋ ಮಾಹಿತಿ ತಂದಿದೆ ಅಂತೇಳಿ ಆ ಮಾಹಿತಿಯನ್ನು ಅವರು ಶೇರ್ ಮಾಡ್ತಿದ್ದರು. ಅಂದರೆ ಇದರರ್ಥ ನಮ್ಗೆ ಅನಿಸುತ್ತೆ ಟಿಪ್ಪು ಸುಲ್ತಾನ್ರವರು ಅವ್ರ ಕಾಲದಲ್ಲಿ ಬರೀ ರಾಜ್ಯ ವಿಸ್ತರಣೆಗೆ ಅಲ್ಲದೇ, ಬರೀ ಯುದ್ಧಗಳೇ ಅಲ್ಲದೇ, ಕಮ್ಯುನಿಕೇಷನ್ ಸಿಸ್ಟಮ್ಗೆ ಅವರು ಎಷ್ಟು ಒಂದು ಪ್ರಾಧಾನ್ಯತೆ ಕೊಟ್ಟಿದ್ರು ಅನ್ನೋದು ನಮ್ಮ ಕಣ್ಣು ಮುಖಾಂತರ ಇದನ್ನು ನೋಡ್ಬೋದಾಗಿದೆ, ಎರಡು ಗುಂಬಜ್ಗಳ ಮುಖಾಂತರ.